ನಮಸ್ಕಾರ ಅಶ್ವವೇಗ ಡಿಜಿಟಲ್ಗೆ ಸ್ವಾಗತ ನಾನು ರಚನಾ ನಂಜುಂಡ ಇಬ್ಬನಿ ತಬ್ಬಿದ ಇಳಿಯಲಿ ಸಿನಿಮಾ ಸೆಪ್ಟೆಂಬರ್ ಐದರಂದು ಅದ್ದೂರಿಯಾಗಿ ತೆರೆ ಕಂಡಿತ್ತು ಆದರೆ ಈ ಸಿನಿಮಾ ಓಟಿಟಿಗೆ ಯಾವಾಗ ಬರುತ್ತೆ ಅಂತ ರಸಿಕರು ತುದಿಗಾಲಲ್ಲಿ ಕಾಯ್ತಾ ಇದ್ದಾರೆ ಪ್ರೇಮ ಕಾವ್ಯ ಸಿನಿಮಾ ವೀಕ್ಷಕರನ್ನ ಮೋಡಿ ಮಾಡಿತ್ತು ಥಿಯೇಟರ್ಗೆ ಬಂದು ತಿಂಗಳುಗಳೇ ಕಳೆದಿವೆ ಇದೀಗ ಓಟಿಟಿ ರಿಲೀಸ್ ಬಗ್ಗೆ ಮಹತ್ತರ ಮಾಹಿತಿಯೊಂದು ರಿವೀಲ್ ಆಗಿದೆ ಹಾಗಾದ್ರೆ ಯಾವಾಗ ಓಟಿಟಿ ರಿಲೀಸ್ ಗೊತ್ತಾ ಹೇಳ್ತೀವಿ ಅದಕ್ಕೆ ಈ ಸ್ಟೋರಿ ನೋಡಿ ఇక ఓటిటీ జమానా ಚಿತ್ರಮಂದಿರಕ್ಕೆ ಬಂದ ಸಿನಿಮಾಗಳು ಕೆಲವೇ ದಿನಗಳಲ್ಲಿ ಒಟಿಟಿಗೆ ಬರುತ್ತಿವೆ ಇದೇ ಕಾರಣಕ್ಕೆ ಬಹಳ ಮಂದಿ ಚಿತ್ರಮಂದಿರದ ಕಡೆ ಸುಳಿಯುತ್ತಲೇ ಇಲ್ಲ ಹೇಗಿದ್ರೂ ಇನ್ನು ಒಂದು ತಿಂಗಳಲ್ಲೇ ಸಿನಿಮಾವನ್ನ ಓಟಿಟಿಯದೇ ಕುಟುಂಬದೊಂದಿಗೆ ಕುಳಿತು ನೋಡಬಹುದು ಅನ್ನೋದು ಕೆಲವರ ಅಭಿಪ್ರಾಯವಾಗಿದೆ ಇದೀಗ ಕಳೆದ ತಿಂಗಳು ಬಿಡುಗಡೆಯಾದ ಮತ್ತೊಂದು ಕನ್ನಡ ಸಿನಿಮಾ ಒಟಿಟಿಗೆ ಯಾವಾಗ ಬರುತ್ತಿದೆ ಎಂಬ ಕುತೂಹಲ ಕಾಡುತ್ತಿದೆ ಚಂದ್ರಚಿತ್ ಬೆಳ್ಳಿಯಪ್ಪ ಅವರ ಚೊಚ್ಚಲ ನಿರ್ದೇಶನದ ಈ ಸಿನಿಮಾ ಬಿಡುಗಡೆಯಾಗಿ ಒಂದು ತಿಂಗಳಿಗಿಂತ ಹೆಚ್ಚು ದಿನಗಳು ಆಗಿವೆ ಚಲನಚಿತ್ರ ಚಿತ್ರ ನಿರ್ಮಾಪಕ ರಕ್ಷಿತ್ ಶೆಟ್ಟಿ ಅವರ ಬ್ಯಾನರ್ ಪರಂ ಸ್ಟುಡಿಯೋದಿಂದ ಸಿನಿಮಾಗೆ ಬೆಂಬಲ ನೀಡಿತ್ತು ಚಂದ್ರಚಿತ್ ಪರಂ ಸ್ಟುಡಿಯೋಸ್ನ ಸೆವೆನ್ ಅರ್ಟ್ಸ್ ಬರಹಗಾರರಲ್ಲಿ ಒಬ್ರು ವಿಮರ್ಶಕರು ಮತ್ತು ಪ್ರೇಕ್ಷಕರಿಂದ ಸಕಾರಾತ್ಮಕವಾದ ಪ್ರತಿಕ್ರಿಯೆ ಈ ಸಿನಿಮಾ ಪಡೆದುಕೊಂಡಿತ್ತು ಇದೀಗ ಮೂಲಗಳ ಪ್ರಕಾರ ಸಿನಿಮಾ ಸ್ಟ್ರೀಮಿಂಗ್ ಹಕ್ಕುಗಳು ಅಮೆಜಾನ್ ಪ್ರೈಮ್ ವಿಡಿಯೋ ಪಡೆದುಕೊಂಡಿದೆ ಎಂದು ವರದಿಯಾಗಿದೆ ಆದರೆ ಯಾವಾಗ ಸಿನಿಮಾ ಸ್ಟ್ರೀಮಿಂಗ್ ಆಗಲಿದೆ ಎಂಬ ಮಾಹಿತಿ ಇನ್ನೂ ಕೂಡ ರಿವೀಲ್ ಆಗಿಲ್ಲ ಡೇಟ್ ಮಾತ್ರ ಫಿಕ್ಸ್ ಆಗಬೇಕಿದೆ ಎಂದು ವರದಿಯಾಗಿತ್ತು ಇದೀಗ ವರದಿಗಳ ಪ್ರಕಾರ ಮೊದಲಿಗೆ ಗೋಲ್ಡನ್ ಸ್ಟಾರ್ ಗಣೇಶ್ ಅಭಿನಯದ ಕೃಷ್ಣಂ ಪ್ರಣಯಸಕಿ ಸಿನಿಮಾ ಮೊದಲಿಗೆ ಓಟಿಟಿಗೆ ಬರ್ತಿತ್ತು ಬಳಿಕ ಇಬ್ಬನೇ ತಬ್ಬಿದ ಇಳಿಯಲಿ ಸಿನಿಮಾ ಓಟಿಟಿಗೆ ಬರಲಿದೆ ಎನ್ನಲಾಗ್ತಿದೆ ಇಬ್ಬನಿ ತಬ್ಬಿದ ಎಳೆಯಲ್ಲಿ ನವಿರಾದ ಪ್ರೇಮ ಕಾವ್ಯ ಸೆಪ್ಟೆಂಬರ್ ಐದರಂದು ಚಿತ್ರಮಂದಿರಗಳಲ್ಲಿ ಬಿಡುಗಡೆಯಾಗಿತ್ತು ಗೌರಿ ಗಣೇಶ ಹಬ್ಬದ ಸಂಭ್ರಮದಲ್ಲಿದ್ದ ಸಿನಿಮಾ ಅಭಿಮಾನಿಗಳು ಈ ಲವ್ ಸ್ಟೋರಿ ನೋಡಿ ಖುಷಿ ಪಟ್ಟಿದ್ರು ಸಿನಿಮಾ ಬಿಡುಗಡೆಗೂ ಮುನ್ನ ಚಿತ್ರತಂಡ ಪೇಯ್ಡ್ ಪ್ರೀಮಿಯರ್ ಶೋ ಕೂಡ ಆಯೋಜಿಸಿತ್ತು ಸಿನಿಮಾ ನೋಡಿದವರು ಉತ್ತಮ ಪ್ರತಿಕ್ರಿಯೆಯನ್ನ ನೀಡಿದ್ರು ಸುಮಾರು ಒಂಬತ್ತು ವರ್ಷಗಳ ಹಿಂದಿನ ಪ್ರಾಜೆಕ್ಟ್ ಇದಾಗಿದ್ದು ಅಂದು ನಿರ್ದೇಶಕ ಚಂದ್ರಚಿತ್ ರಕ್ಷಿತ್ ಶೆಟ್ಟಿ ಅವರಿಗೆ ಬ್ಲ್ಯಾಕ್ನಲ್ಲಿ ಮೆಸೇಜ್ ಮಾಡಿ ತಮ್ಮ ಕಥೆಯನ್ನ ಕಳಿಸಿದ್ರು ಅದನ್ನು ಓದಿದ ರಕ್ಷಿತ್ ಶೆಟ್ಟಿ ಆಗ್ಲೇ ಇಂಪ್ರೆಸ್ ಆಗಿದ್ರಂತೆ ಏನೋ ಈ ಸಿನಿಮಾ ರಿಲೀಸ್ಗೂ ಮುಂಚೆ ರಕ್ಷಿತ್ ಶೆಟ್ಟಿ ಅವರು ನಾಯಕ ವಿಹಾನ್ ಬಗ್ಗೆ ಮಾಹಿತಿಯನ್ನ ಹಂಚಿಕೊಂಡಿದ್ರು ಕಣ್ಣಲ್ಲಿಯೇ ಎಲ್ಲವನ್ನ ಹೇಳಿಬಿಡೋ ಶಕ್ತಿ ನಾಯಕ ನಟ ವಿಹಾನ್ ಗೌಡ ಅವರಿಗಿದೆ ಈ ಮೂಲಕ ಎಬ್ಬನೇ ತಬ್ಬಿದ ಇಳಿಯಲಿ ಚಿತ್ರದಲ್ಲಿ ಕಣ್ಣಲ್ಲಿಯೇ ಅಭಿನಯಿಸಿದ್ದಾರೆ ಇವರ ಪಾತ್ರ ತುಂಬಾನೇ ಇಷ್ಟ ಆಗಿದೆ ಅಂತಲೂ ಕೊಂಡಾಡಿದ್ರು ಏನೋ ಈ ಸಿನಿಮಾದಲ್ಲಿ ವಿಹಾನ್ ಮತ್ತು ಅಂಕಿತಾ ಅಮರ್ ತುಂಬಾನೇ ಚೆನ್ನಾಗಿಯೇ ಕಾಣಿಸಿದ್ದು ರೊಮ್ಯಾಂಟಿಕ್ ಕಥೆಯನ್ನ ಇವರನ್ನ ವಿಭಿನ್ನವಾಗಿಯೇ ಹೇಳಿಸೋ ಕೆಲಸ ಡೈರೆಕ್ಟರ್ ಚಂದ್ರಚಿತ್ ಮಾಡಿದ್ದಾರೆ ಅಂತ ರಕ್ಷಿತ್ ಶೆಟ್ಟಿ ಹೇಳಿದರು ಚಿತ್ರಕ್ಕೆ ಶ್ರೀ ವತ್ಸನ್ ಸೆಲ್ವರಾಜನ್ ಛಾಯಾಗ್ರಾಹಕ ಮಾಡಿದ್ದಾರೆ ಗಗನ್ ಬಡೇರಿಯ ಸಂಗೀತವನ್ನ ಕೊಟ್ಟಿದ್ದಾರೆ ಹೀಗೆ ಒಂದು ದಶಕದ ವಿವಿಧ ಕಾಲಕಟ್ಟುವನ್ನ ಈ ಚಿತ್ರವು ಸೂಕ್ಷ್ಮವಾಗಿ ತೋರಿಸಲಿತ್ತು ಇಲ್ಲಿ ಹಸಿರು ಎಷ್ಟು ಮುಖ್ಯವೋ ಆಧುನಿಕ ನಗರ ದೃಶ್ಯಗಳು ಕೂಡ ಅಷ್ಟೇ ಪ್ರಮುಖ ಪಾತ್ರ ವಹಿಸುತ್ತದೆ ಅಷ್ಟೇ ಅಲ್ಲ ಬೇಸಿಗೆಯ ಘಮ ಚಳಿಗಾಲದ ಹಿತ ಮತ್ತು ಮಳೆಕಾಲದ ಮಾಧುರ್ಯವೂ ಈ ಚಿತ್ರದಲ್ಲಿರಲಿದೆ ಇನ್ನು ಈ ಸಿನಿಮಾ ನಿರ್ಮಾಣದಲ್ಲಿ ನಟ ರಕ್ಷಿತ್ ಶೆಟ್ಟಿ ಬ್ಯುಸಿ ಆಗಿದ್ದಾರೆ ರಕ್ಷಿತ್ ಶೆಟ್ಟಿ ಮಿಥ್ಯಾ ಎಂಬ ಚಿತ್ರವನ್ನ ನಿರ್ಮಾಣ ಮಾಡ್ತಿದ್ದಾರೆ ಹನ್ನೊಂದು ವರ್ಷದ ಬಾಲಕನ ಕಥೆಯನ್ನ ಈ ಚಿತ್ರ ಒಳಗೊಂಡಿದೆ ಮಿಥ್ಯಾ ರಕ್ಷಿತ್ ಶೆಟ್ಟಿ ನಿರ್ಮಾಣದ ಹೊಸ ಚಿತ್ರವಾಗಿದೆ ಅಕ್ಟೋಬರ್ ವೇಳೆಗೆ ಒಟಿಟಿಗೆ ಎಂಟ್ರಿ ಆಗುತ್ತೆ ಅಂತ ಹೇಳಿದ್ದಾರೆ ಸ್ವತಃ ರಕ್ಷಿತ್ ಶೆಟ್ಟಿ ಕೂಡ ಸಿನಿಮಾ ನೋಡಿ ಬಹಳ ಮೆಚ್ಚಿದ್ರು ನಾನು ಮೂರು ಬಾರಿ ಸಿನಿಮಾವನ್ನ ನೋಡಿದ್ದೇನೆ ಪ್ರಮುಖ ಪಾತ್ರಗಳಲ್ಲಿ ನಟಿಸಿರುವ ವಿಹಾನ್ ಅಂಕಿತ ಐಬ್ರಿಗೂ ಕೂಡ ಖಂಡಿತ ಪ್ರಶಸ್ತಿ ಬರುತ್ತದೆ ಇಬ್ರು ಅಷ್ಟು ಚೆನ್ನಾಗಿ ಅಭಿನಯಿಸಿದ್ದಾರೆ ಎಂದು ಹೇಳಿದ್ರು ಸಿನಿಮಾ ಬಿಡುಗಡೆ ಆದಾಗ ಸಿನಿಪ್ರಿಯರು ಕೂಡ ಚಿತ್ರಕ್ಕೆ ಫುಲ್ ಮಾರ್ಕ್ಸ್ ಅನ್ನು ನೀಡಿದ್ರು ಚಿತ್ರಮಂದಿರದಲ್ಲಿ ಮಿಸ್ ಮಾಡಿಕೊಂಡವರು ಈ ಸಿನಿಮಾ ಯಾವಾಗ ಓಟಿಟಿಗೆ ಬರಬಹುದು ಎಂದು ಕಾಯ್ತಿದ್ದಾರೆ ಬಹುಶಃ ಅಕ್ಟೋಬರ್ ವೇಳೆಗೆ ಇಬ್ಬನಿ ತಬ್ಬಿದ್ದ ಇಲ್ಲಿ ಓಟಿಟಿಗೆ ಬರಬಹುದು ಸಿನಿಮಾ ಖರೀದಿಗೆ ಅಮೆಜಾನ್ ಪ್ರೈಮ್ ಜಿ ಫೈವ್ ಪ್ರಯತ್ನಿಸುತ್ತಿದ್ದು ಕೆಲವೇ ದಿನಗಳಲ್ಲಿ ಯಾವ ಪ್ಲಾಟ್ಫಾರ್ಮ್ ನಲ್ಲಿ ಸಿನಿಮಾ ಪ್ರಸಾರವಾಗಬಹುದು ಎಂದು ತಿಳಿಯಲಿದೆ ಇದಾಗಿತ್ತು ಅಶ್ವ ವೇಗ ಸ್ಪೆಷಲ್ ಇನ್ನಷ್ಟು ಮಾಹಿತಿಗಾಗಿ ನೋಡ್ತಾರೆ ಅಶ್ವವೇಗ ಡಿಜಿಟಲ್